ಎಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ. ಎಲ್ಲಾದ್ರೂ ಒಂದ್ ಜಾಗದಲ್ಲಿ ಕೊಟ್ಟು ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅವತ್ತು ನಮ್ಮ ಪೊಲೀಸ್ ಅವ್ರನ್ನ ಹಾಕ್ಬೋದು, ನಮ್ಮ ಅಧಿಕಾರಿಗಳನ್ನಾದ್ರು ಹೇಳಬೇಕು. ಆದ್ರೆ ಪದ್ಧತಿಗಳಂತ ಕೆಲವಿರ್ತದೆ, ಸಿಸ್ಟಮ್ಸ್ ಅಂತ ಕೆಲವೊಂದಿರ್ತದೆ, ಅದರಲ್ಲಿ ನೋಡಿಕೊಂಡು ಸರ್ಕಾರ ತೀರ್ಮಾನ ಮಾಡುತ್ತೆ ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಅನ್ನೋದನ್ನ. ಯಾರೋ ಟಿಪ್ಪು ಜಯಂತಿದು ಟಿಪ್ಪು ಅವ್ರದ್ದು ನಾವು ಪ್ರೊಸೆಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನೋ ಗಲಾಟೆ ಆಗುತ್ತೆ ಅಂತ ಯಾರಿಗೂ ಇಲ್ಲ ಉದ್ದೇಶ ಇಲ್ಲ. ಅವ್ರನ್ನ ನಮ್ಮ ಜನಗಳಿಗೆ ಗೊತ್ತಾಗಬೇಕು ಅಂತ ಮಾಡ್ತೀವಿ. ಯಾವುದೇ ಆಗಲಿ ಒಂದು ಪ್ರೊಸೆಷನ್ ಮಾಡ್ತೀವಿ ಅದರಲ್ಲಿ ಏನು ನಿರ್ಣಯ ಮಾತೇನಿಲ್ಲ. ಆದರೆ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಇದನ್ನ ನಾವು ಯಾವ ರೀತಿ ಅಂತ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದೊಂದು ದಿವಸಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗುವಂತ ಕೆಲಸವನ್ನ ಮಾಡುವುದು ನಮ್ಮ ಪದ್ಧತಿ, ನಮ್ಮ ಸಂಪ್ರದಾಯಗಳು, ನಾವು ಮಾಡೋಣ ಖಂಡಿತವಾಗಿ. ಕೆಲವೊಂದು ಜಾತಿಗಳು ಫಂಕ್ಷನ್ಸ್ ಗ್ರೌಂಡ್ ಅಲ್ಲೇ ಮಾಡೋದೇ ಇಲ್ಲ, ನಮ್ಮ ಗಡಿ ಭವನದಲ್ಲಿ ಮಾಡ್ತೀವಿ. ಕೆಲವೊಂದು ಫಂಕ್ಷನ್ಸ್ ನಾವು ತಾಲೂಕ್ ಆಫೀಸ್ ಎಲ್ಲ ಪೂಜೆ ಮಾಡಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬಿಡ್ತೀವಿ. ಇವತ್ತು ಬಾಬು ಜಗಜೀವನ್ ರಾವ್ ನಮ್ಮ ಭಾರತ ದೇಶಕ್ಕೆ ಬೇಕಾಗಿದ್ದಂಥವ್ರು, ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಬೇಕಾಗಿದ್ದಂಥವ್ರು. ನಾವು ಬಾಬು ಜಗಜೀವನ್ ರಾವ್ ಅವ್ರನ್ನ ಜಯಂತಿನ ತಾಲೂಕ್ ಆಫೀಸಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಿಬಿಡ್ತೀವಿ. ಯಾಕೆ ಅವ್ರದ್ದು ಗ್ರೌಂಡ್ ಎಲ್ಲ ಮಾಡ್ತಾ ಇಲ್ಲ, ಯಾಕೆ ಇಲ್ಲಿ ಮಾಡಬಾರ್ದು? ಮಾಡಬೇಕು, ಪ್ರತಿಯೊಂದು ಮಾಡಬೇಕು. ಮಾಡಬಾರ್ದು ಅಂತ ಯಾವುದು ಹೇಳೋದಿಲ್ಲ, ಯಾವುದಕ್ಕೂ ಮಾಡಬಾರ್ದು ಅಂತ ಏನಿಲ್ಲ. ಅದರಿಂದ ಕೆಲವೊಂದು ಸರ್ಕಾರದ ಪದ್ಧತಿಗಳಿರ್ತದೆ, ಸರ್ಕಾರದ ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ಇರ್ತಕ್ಕಂಥವ್ರು, ಪ್ರತಿಯೊಬ್ಬರೂ ಅದರ ಒಳಗಡೆ ನಾವಿರುವಂಥವ್ರು. ಅದನ್ನ ಪಾಲಿಸಿಕೊಂಡು ಅದರ ಜೊತೆಯಲ್ಲಿ ಹೋಗುವಂಥದ್ದು ಉತ್ತಮವಾದಂತ ಒಂದು ಕ್ಯಾರೆಕ್ಟರ್, ಉತ್ತಮವಾದಂತ ಒಂದು ಅಭಿಪ್ರಾಯಗಳಂತ ಆಯ್ತು. ಒಳ್ಳೆಯದು ಈ ವರ್ಷ ಟಿಪ್ಪು ಜಯಂತಿಗೆ ಪ್ರೊಸೆಷನ್ ಕೊಟ್ಟಿಲ್ಲ. ಹೌದು, ನಿಜಾನೇ, ಕರ್ನಾಟಕದ ಎಲ್ಲೂ ಕೊಟ್ಟಿಲ್ಲ. ನಾವು ಮುಂದಿನ ವರ್ಷ ಟಿಪ್ಪು ಜಯಂತಿಗೆ ಪ್ರೊಸೆಷನ್ ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಪರ್ಮಿಷನ್ ತಗೊಳ್ಳೋಣ. ಬರೋ ವರ್ಷ ಪರ್ಮಿಷನ್ ಕೊಡಿಸೋಣ, ಬರೋ ವರ್ಷ ಹೇಳೋಣ. ಇವಾಗ ಕಾನೂನು ಸುವ್ಯವಸ್ಥೆ ಅದು ಇದು ಅಂತ ಅಂದ್ರೆ ಕಾನೂನು ಇರೋದಕ್ಕೆ ಪೊಲೀಸರು ಇದಕ್ಕೆ, ಪೊಲೀಸರು ನಮ್ಮಿಂದ ಕಾರ್ಯಕ್ರಮ ಮಾಡಿದಾಗ ಸೆಕ್ಯೂರಿಟಿ ಮಾಡೋದಕ್ಕೆ, ಅಲ್ಲಿ ಏನು ಕಾನೂನು ವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಅವರು ಇದ್ದಾರೆ, ಕಾಪಾಡ್ತಾರೆ, ಅದರಲ್ಲಿ ಏನು ತೊಂದರೆ ಏನೂ ಇಲ್ಲ. ಆ ರೀತಿಯಲ್ಲಿ ಬರೋ ವರ್ಷ ನಾವು ಟಿಪ್ಪು ಜಯಂತಿಗೆ ಖಂಡಿತವಾಗ್ಲೂ ನಾವು ಪರ್ಮಿಷನ್ ತಗೊಂಡು ಟಿಪ್ಪು ಜಯಂತಿ ಪ್ರೊಸೆಷನ್ ಮಾಮೂಲಿಯಾಗಿ ನಾವೇನು ಅಂಬೇಡ್ಕರ್ ಸರ್ಕಲ್ ಇಂದ ಗ್ರೌಂಡ್ ವರ್ಗೂ ಬರ್ತೀವಿ, ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಮಾಡೋದಕ್ಕೆ ಬರೋ ವರ್ಷ ನಾವು ಪರ್ಮಿಷನ್ ತಗೊಳ್ಳೋಣ. ಏನದ್ರಲ್ಲೇನು ಎರಡನೇ ಮಾತೇನಿಲ್ಲ. ಯಾವುದೇ ಆಗಲಿ, ಪ್ರತಿಯೊಂದು ಆಗಲಿ, ಕೂಗುಗಳಾಗ್ಬಿಟ್ರೆ ಸರ್ಕಾರದಲ್ಲಿ ಸಂವಿಧಾನ ತಿದ್ದುಪಡಿ ಮಾಡೋಕೆ ಆಗೋದಿಲ್ಲ. ಸಂವಿಧಾನ ತಿದ್ದುಪಡಕ್ಕೆ ಆಗುತ್ತೆ ಸರ್? ನಮ್ಮ ಬೆಸ್ಟ್ ಎಜುಕೇಟೆಡ್ ಏನು ಸರ್ ಆಗುತ್ತಾ? ಆಗೋದಿಲ್ಲ. ಸರ್ಕಾರದ ಪಾಲನೆಗಳು ಏನಿರುತ್ತೋ ಅದನ್ನು ಪಾಲಿಸಬಹುದು. ಅದನ್ನು ಪಾಲಿಸೋದಕ್ಕೆ, ಆ ಸಂವಿಧಾನದಲ್ಲಿ ಅದನ್ನು ಪಾಲಿಸೋದಕ್ಕೆ ನಾವೆಲ್ಲರೂ ಸಿದ್ಧವಾಗಿರಬೇಕು. ಕಾನೂನು ವ್ಯವಸ್ಥೆಯಲ್ಲಿರುವಂಥ ನಮ್ಮ ಬಶೀರ್ ಇವರು, ನಮ್ಮ ಬಶೀರ್ ಅಹಮ್ಮದ್ ಅವ್ರು ಕೇಳಿ ಆಗುತ್ತಾ? ಏನು ಸರ್, ಕಾನೂನು ಒಳಗಡೆ ತಾನೆ ನಾವೆಲ್ಲ ಇರೋದು, ಕಾನೂನು ಒಳಗಡೆ ಇರ್ತೀವಿ. ಕಾನೂನನ್ನು ಬಿಟ್ಟು ನಾವೇನಾದ್ರೂ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗೋದಿಲ್ಲ. ಅದು ನಮ್ಮ ಸಂವಿಧಾನದ ಮನೆಯಲ್ಲಿ ಒಂದು ದೊಡ್ಡ ಮನುಷ್ಯ ಇರ್ತಾರೆ, ಆ ದೊಡ್ಡ ಮನುಷ್ಯ ಏನು ಹೇಳ್ತಾರೋ ಅದನ್ನು ಮಾಡೋದು ಮನೆಯವ್ರ ಜವಾಬ್ದಾರಿ. ಕೇಳದೇ ಇರೋರನ್ನ ಹೋಗಿ ಆಚೆ ಬಿಟ್ಬಿಡ್ತಾರೆ ಮನೆಯಿಂದ, ಆ ಥರ ಇರುತ್ತೆ. ದಯವಿಟ್ಟು ಯಾರು ಅದ್ರ ಬಗ್ಗೆ ಏನು ಡಿಸ್ಕಷನ್ ಮಾಡೋದು ಬೇಕಾಗಿಲ್ಲ. ಇವತ್ತು ನಮ್ಮ ಶಿವಣ್ಣನವರು ಹೇಳಿದ್ರು, ಮಾತಾಡ್ತವರು, ಅವರು ಹೇಳಿದ್ರು ಟಿಪ್ಪು ಸುಲ್ತಾನ್ ಅಂದ್ರೆ ಏನು, ನಮ್ಮ ದೇಶಕ್ಕೆ ಬೇಕಾಗಿತ್ತು, ನಮಗೂ ಬೇಕಾಗಿತ್ತು. ಟಿಪ್ಪು ಸುಲ್ತಾನ್ ನಮಗೂ ಅಭಿಮಾನ ಇದೆ ರೀ, ಎಲ್ಲರಿಗೂ ಅಭಿಮಾನ ಇದೆ, ಪ್ರತಿಯೊಬ್ಬರಿಗೂ ಅಭಿಮಾನ ಇದೆ, ನಮಗೂ ಒಂದು ಪ್ರೊಸೆಷನ್ ಮಾಡಬೇಕು ಅಂತಿದೆ. ಯಾಕೆ ನಾವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಇದೀವಿ, ಏನು ಮಾಡೋಕ್ಕಾಗುತ್ತೆ? ಆ ಬಾವಿ ಒಳಗಡೆ ಇದೀವಿ ನಾವು, ಅಲ್ಲಿರ್ಬೇಕಂದ್ರೆ ಕಾನೂನು, ಅದು ಅಲ್ಲಿಂದ ಬಿಟ್ಟು ಆಚೆ ಬರೋಕ್ಕಾಗೋದಿಲ್ಲ. ಕಾನೂನನ್ನು ಬಿಟ್ಟು ನಾವು ಮಾಡೋಕ್ಕೋದ್ರೆ ನಮ್ಮ ಮೇಲೆ ಆಕ್ಷನ್ಸ್ ಆಗುತ್ತೆ, ಅದು ಪದ್ಧತಿ ಇರೋದು. ಖಂಡಿತವಾಗ್ಲೂ ಬರೋ ವರ್ಷದಲ್ಲಿ ನಾವು ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡೋಣ, ನಾವೆಲ್ಲ ಜೊತೆಯಲ್ಲಿದ್ದ ಮಾಡೋಣ. ಯಾರೋ ನಿನ್ನೆ ಒಂದು ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ನೋಡಿದೆ, ಹೈದರಾಬಾದಲ್ಲಿ ಅದ್ಯಾವುದೋ ಪಾರ್ಟಿ ಅಧ್ಯಕ್ಷ ವಿಜಿಲ್ ಗುರ್ತು ಪಾರ್ಟಿ ಅವರಿದ್ದಾರೆ ಒಬ್ಬರು, ಅದೇನೋ ಹೆಸರು ಅವ್ರದ್ದು, ಅವರೊಂದು ವಾಟ್ಸಪ್ಪಲ್ಲಿ ಬಂದು ನಿನ್ನೆ ಬಂದಿದೆ ಎಲ್ಲ ಜಾತಿ 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 ಅಂತ ಹೇಳ್ತಿದ್ರಿ, ಯಾರ್ರಿ ಜಾತಿಯಿಂದ ಉದ್ಧಾರ ಆಗಿರೋರು? ಜಾತಿ ಅಂತ ಯಾರು ಕಟ್ಕೊಂಡಿದಾರ ಉದ್ಧಾರ ಆಗಿರೋ ಚರಿತ್ರೆನೇ ಇಲ್ಲ. ಸರಿ, ನಮ್ಮ ಜಾತಿಯವ್ರನ್ನ ಓದ್ಕೋಬೇಕಂದ್ರೆ ನಮ್ಮ ಜಾತಿಯ ಒಂದು ಟೀಚರ್ ಕುಡಿದ್ಬಿಟ್ಟು ಸ್ಕೂಲಲ್ಲಿ ಮಲಗಿರ್ತಾನೆ, ನನ್ನ ಮಕ್ಕಳನ್ನ ಸೇರ್ಸೋಕ್ಕಾಗುತ್ತಾ? ಆಗುತ್ತೇನ್ರಿ? ನನ್ನ ಜಾತಿಯವರೇ ಟೀಚರ್ ಕುಡಿದ್ಬಿಟ್ಟು ಸ್ಕೂಲಲ್ಲಿ ಮಲಗಿದ್ರೆ ಪಾಠ ಹೇಳ್ತಾ ಇಲ್ಲ, ನಾನು ಸೇರಿಸ್ತೀನ. ಎಲ್ಲಿ ಟೀಚರು ಒಳ್ಳೆ ಪಾಠವನ್ನು ಮಕ್ಕಳು ಕೊಡ್ತಾರೋ, ಯಾವ ಜಾತಿಯವರಾಗಲಿ, ಆದ್ರೆ ಆ ಟೀಚರ್ ಹತ್ರ ನಾವು ಸ್ಕೂಲ್ ಸೇರಿಸ್ತೀವಿ, ಆ ಸ್ಕೂಲ್ ಹತ್ರ ಸೇರಿಸ್ತೀವಿ, ಆ ಟೀಚರ್ ಇರುವಂತ ಜಾಗದಲ್ಲಿ ಸೇರಿಸ್ತೀವಿ ನಮ್ಮ ಮಕ್ಕಳನ್ನ ಸ್ಕೂಲ್ಗೆ. ಅಂದ್ರೆ ಜಾತಿ ಅಂದ್ಬಿಟ್ಟು ಕುಡಿದ್ಬಿಟ್ಟು ಮಲಗಿರೋನ್ ಜೊತೆ ನಾವು ಟೀಚರ್ಸ್ ಮಕ್ಕಳಿಗೆ ಸ್ಕೂಲ್ ಸೇರ್ಸಕ್ಕಾಗುತ್ತಾ? ಆಗೋದಿಲ್ಲ, ಆ ತರ ಆಗೋದಿಲ್ಲ, ಯಾವತ್ತೂ ಇಲ್ಲ, ಎಲ್ಲೂ ಇಲ್ಲ. ಅದು ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಸತ್ತೋಗಿ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ರಕ್ತ ಬಂದ್ಬಿಟ್ಟು ಮುಸ್ಲಿಂ ಅಂದ್ರೆ ಮುಸ್ಲಿಮೇ ಕೊಡ್ಬೇಕಾ, ಹಿಂದೂ ಅಂದ್ರೆ ಹಿಂದೂ ಕೊಡ್ಬೇಕಾ, ಬೇರೆ ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ ಕೊಡ್ಬೇಕಾ? ಗ್ರೂಪ್ ಅಷ್ಟೇ, ABC ಅಷ್ಟೇ, ಆ ಗ್ರೂಪ್ ಯಾರಿಗಿತ್ತೆ ಅವ್ರು ಕೊಡುತ್ತೆ. ಡಾಕ್ಟರ್ಸ್ ಅಷ್ಟೇ, ಯಾರಿಗೆ ಬೇಕಂದ್ರೆ ಡಾಕ್ಟರ್ ಅವ್ರವ್ರ ಡಾಕ್ಟರ್ ಅವ್ರಿಗೆ ನೋಡೋಕ್ಕಾಗುತ್ತಾ? ನೋಡೋಕ್ಕಾಗೋದಿಲ್ಲ. ಓದ ನಮ್ಮ ಪ್ರಾಣ ಕಾಪಾಡ್ಬೇಕಂದ್ರೆ ಯಾವ ಡಾಕ್ಟರ್ ಒಬ್ರು ಇರ್ತಾರೆ, ಅವ್ರು ಇಂಜೆಕ್ಷನ್ ಹಾಕ್ಬೇಕು, ಮೆಡಿಸಿನ್ ಕೊಡೋದೇನಾಗ್ಲಿ ಆ ಡಾಕ್ಟ್ರೇ ನಮ್ಮನ್ನು ನೋಡಬೇಕು. ಜಾತಿ ಬರುತ್ತಾ ಡಾಕ್ಟ್ರಲ್ಲಿ? ಊಟ ಮಾಡುವಾಗ ಜಾತಿ ಬರುತ್ತಾ? ಅಂಗಡಿನಲ್ಲಿ ಜಾತಿ ಬರುತ್ತಾ? ಯಾವುದ್ರಲ್ಲೂ ಜಾತಿ ಇಲ್ಲ. ಈ ಭಾರತ ದೇಶದಲ್ಲಿ ಹುಟ್ಟಿದವರೆಲ್ಲರೂ ಭಾರತೀಯರೇ, ಪ್ರತಿಯೊಬ್ಬರು ಈ ಭಾರತ ದೇಶದಲ್ಲಿ ಹುಟ್ಟಿರೋರು.